ಆಲ್ರೆಡಿ ಒಂದಷ್ಟು ಜನ ಸಿನಿಮಾನ ನೋಡಿ ಮೆಚ್ಕೊಂಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ, ಅಪ್ಪಿಕೊಂಡಿದ್ದಾರೆ. ಎಷ್ಟು ಖುಷಿಯಾಗಿದ್ದೀರಾ ಕೆರೆಬೇಟೆ ಸಿನಿಮಾನ ಜನ ಇಷ್ಟು ಪ್ರೀತಿ ಕೊಡ್ತಾ ಇರೋದು ನೋಡಿ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಯಾಕಂದರೆ ನೆನ್ನೆ PVR ನಡೀತು. ದೊಡ್ಡ ದೊಡ್ಡ ಡೈರೆಕ್ಟರ್ಸು ಆ ಥರ ಒಂದು ದೊಡ್ಡ ದೊಡ್ಡ ಸಿನಿಮಾಗೆ ಹೋಲಿಕೆ ಮಾಡಿದಾಗ ಯಾರಿಗಾದರೂ ತುಂಬ ಖುಷಿ ಆಗುತ್ತೆ. ಆಮೇಲೆ ನಾನು ತುಂಬ ನೆನ್ನೆ ಸಿಕ್ಕಾಪಟ್ಟೆ ಖುಷಿ ಇದ್ದು. ನಾನು ಯೂಶ್ವಲಿ ನ್ಯೂಟ್ರಲ್ ಪರ್ಸನ್, ಅಷ್ಟೊಂದೆಲ್ಲ ಎಕ್ಸೈಟ್ ಆ ಥರ ಏನೂ ಆಗೋಲ್ಲ. ಬಟ್ ಏನೇ ಆದರೂ ನಾನು ಅಲ್ಟಿಮೇಟ್ಲಿ ನಾನು ಹ್ಯೂಮನ್ ಬೀಯಿಂಗೇ, ನಿಜವಾಗ್ಲೂ ನಿದ್ದೆ ಬಂದಿಲ್ಲ, ಅದು ನಿಜ. ಸೊ ಒಂದು ಎಲ್ರದ್ದು ಒಂದು ಏನು ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ಬರು ಒಂದು ಮೆಸೇಜ್ ಆಗಿರಲಿ, ಬಿಕಾಸ್ ನಾವು ಯಾರು ಐ ಆಮ್ ಜಸ್ಟ್ ಏನು ಫಸ್ಟ್ ಫ್ರೆಷರ್ ನಾನು, ಎಲ್ಲರೂ ಕಲಿಸ್ಬೇಕಾದ್ರೆ ಅದೊಂದು ಓವರ್ವೆಲ್ಮ್ಡ್ ಮೂಮೆಂಟ್ ನನಗೆ. ಈ ಸಿನಿಮಾದ ಅವಕಾಶ ನಿಮ್ಗೆ ಹೇಗೆ ಸಿಕ್ತು ಅಂತ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗೋಣ ಅಂತ ಹೇಳಿ. ಹೇಗೆ ಸಿಕ್ತು, ಹೇಗೆ ಸೆಲೆಕ್ಟ್ ಆಗಿದ್ದು, ಇದ್ರ ಬಗ್ಗೆ ಎಲ್ಲ ಹಂಚ್ಕೋಬಹುದಾ ಅಂತ ಹೇಳಿ. ನಾನು ಪ್ಯೂರ್ಲಿ ಆಡಿಷನಿಂದ ಸೆಲೆಕ್ಟ್ ಆಗಿದ್ದು. ಫಸ್ಟು ಸಿನಿಮಾಗೆ ಆಲ್ರೆಡಿ ಎಸ್ಟಾಬ್ಲಿಷ್ ಹೀರೋಯಿನ್ ಅಂತ ಎಲ್ಲ ಆಲ್ಮೋಸ್ಟ್ ಓಕೆ ಆಗಿತ್ತು, ಅಟ್ 90% ಓಕೆ ಆಗಿತ್ತು, ಬೇರೆಯವ್ರು ಯಾರು. ಸೊ ಆಮೇಲೆ ನಾನು ಒಂದಿನ ಮೀಟಿಂಗ್ ಅಂತ ಬಂದುಬಿಟ್ಟು ಕತೆ ಎಲ್ಲ ಕೇಳಿಸ್ಕೊಂಡೆ. ಆ್ಯಂಡ್ ಡೈರೆಕ್ಟರಿಗೆ ಏನೋ ಅನಿಸ್ತು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಅವರಿಗೆ ಒಂದು ಫೇಸ್ ಅಂದರೆ ಈ ಪಾತ್ರ ಬಂದು ತುಂಬ ಗಟ್ಟಿಯಾದ ಪಾತ್ರ, ತುಂಬ ಗ್ರಾಫ್ಸ್ ಇದೆ. ಸೊ ಅದನ್ನು ನಾನು ಏನು ಮ್ಯಾನೇಜ್ ಮಾಡ್ಬೋದು ಅಂತ ಅವ್ರಿಗೆ ಅನಿಸುತ್ತೆ. ಸೊ ಆಮೇಲೆ 1-10 days ನನಗೇನು ಕಾಲ್ ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಬೇಡ ಅಂತಲೇ ಇತ್ತು ಅನಿಸುತ್ತೆ, ಇತ್ತು ಹೇಳಿದ್ರೀಗ ಡೌಟಲ್ಲಿ ಇತ್ತು. ಆ್ಯಂಡ್ ದೆನ್ ಏನು ಮತ್ತೆ ಕರೆಸಿ ಒಂದು 10 days ಆಡಿಷನ್ ಮಾಡಿದ್ರು. ಡಿಫ್ರೆಂಟ್ ಡಿಫ್ರೆಂಟ್ ಡೈಲಾಗ್ಸ್ ಕೊಟ್ಟು ಎವ್ರಿ ಡೇ ಆಲ್ಮೋಸ್ಟ್ ಆಡಿಷನ್ ಮಾಡಾದಮೇಲೆ ಅದೇ ಸೆಲೆಕ್ಟ್ ಆದೆ. ಅಲ್ಟಿಮೇಟ್ಲಿ 1.5-2 months ಮುಂಚೆ ಹೇಳಿ, 1.5 month ಮುಂಚೆ ಹೇಳಿದ್ರು. ಆಮೇಲೆ ನಾನು ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡೆ ಸದಾಶಿವ್ ನೀನಾಸಿಂ ಸರ್ ಹತ್ರ. ಆಮೇಲೆ ವರ್ಕ್ಶಾಪ್ ಮಾಡಿದೆ, ಅದೆಲ್ಲ ಮಾಡಿ ಪ್ರಿಪೇರ್ ಆಗಿ ಹೋದೆ. ಈಗ ಈ ಸಿನಿಮಾ ಮಲೆನಾಡಿನದ್ದು, ಶಿವಮೊಗ್ಗ ತೀರ್ಥಹಳ್ಳಿ ಈ ಭಾಗದಲ್ಲಿ ಶೂಟಿಂಗ್ ಆಗಿರೋದು, ಜೊತೆಗೆ ಭಾಷೆ ಕೂಡ ಅಲ್ಲಿದ್ದೇ ಬರಬೇಕು ಅನ್ನೋ ಥರ ಒಂದು ಒತ್ತಡ ಕೂಡ ಇತ್ತು. ನೀವು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿದ್ದು, ಹೇಗೆ ಮ್ಯಾನೇಜ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳಬಹುದಾ ಅಂತ ಹೇಳಿ? ಇದೇ ಎಲ್ಲರೂ ಪ್ರಶ್ನೆ, ಫಸ್ಟ್ ಪ್ರಶ್ನೆ. ಬಿಕಾಸ್ ನಾನು ಅಲ್ಲಿ ಎಲ್ರಿಗೂ ಮಲೆನಾಡೋಳು ಅಂತಲೇ ಅನ್ನಿಸ್ತಾ ಇದ್ದೀನಿ, ಅದು ನಾನು ಒಂದು ಪಾತ್ರ ಗೆದ್ದಿದ್ದೀನಿ ಅಂತ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇನಿಷಿಯಲಿ ಡೆಫಿನೆಟ್ಲಿ ಕಷ್ಟ ಇತ್ತು, ಅಂದರೆ ಇವ್ರ ಭಾಷೆ ಅಂತ ತುಂಬ ತೀರಾ ಬೇರೆ ಥರ ಅಂತ ಅಲ್ಲ, ಅದು ಒಂದು ಒತ್ತಿರ್ಬೋದು. ನಾವು ಹೇಳೋ ಸೇಮ್ ವರ್ಡ್ನೇ ಡಿಫ್ರೆನ್ಸ್ ಏನು ಒಂದು ಒತ್ತಲ್ಲಿರಬೇಕು, ಒಂದು ಕಡೆ ಜಾಸ್ತಿ ಎಳಿಬಾರ್ದು, ಆ ಥರ ಇರುತ್ತೆ. ಆ ಭಾಷೆ ಯಾವುದು ನನಗೆ ಮೂವಿ ರೆಫರೆನ್ಸ್ ಇರಲಿಲ್ಲ, ಬಿಕಾಸ್ ಪ್ಯೂರ್ಲಿ ಮಲೆನಾಡು ಸಿನಿಮಾ ಯಾರೂ ಮಾಡಿರಲಿಲ್ಲ. ಸೊ ರೆಫರೆನ್ಸ್ ಅಂತ ಯಾವುದೂ ಇದ್ದಿಲ್ಲ ನನಗೆ. ಅಲ್ಲಿ ಜನರು ಏನಿದ್ರು ನಮಗೆ ಆಲ್ಮೋಸ್ಟ್ 70 days ಶೂಟ್ ಇದ್ರಿಂದ ಅಲ್ಲೇ ಇರ್ತಿದ್ವಲ್ಲ, ನೋ ಬ್ರೇಕ್ಸ್ ಅಂದರೆ ಆಬ್ವಿಯಸ್ಲಿ ಒಂದು ಶೆಡ್ಯೂಲ್ ಅಂದರೆ 30 days ಇರ್ತಿತ್ತು. ಸೊ ಆವಾಗ ಅದೇ ಆವಾಗ ಜನರ ಜೊತೆ ಎಲ್ಲ ಮಾತಾಡಿಕೊಂಡು, ಅವರು ಮಲೆನಾಡೋರ ಜೊತೆ ಮಾತಾಡಿಕೊಂಡು, ಮತ್ತು ಗೌರಿ ಸರ್ ಎಲ್ಲ ಆಲ್ಮೋಸ್ಟ್ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಮಲೆನಾಡೋರೆ, ಮೋಸ್ಟ್ ಆಫ್ ದೆಮ್, ಎಲ್ಲರ ಜೊತೆ ಮಾತಾಡ್ಕೊಂಡು ಹಾಗೆ ಬಂದಿದ್ದಷ್ಟೇ. ಹಂಗೆ ಅಂದ್ಕೊಂಡು ನನ್ನ ಬಾಯಲ್ಲೇ ಬಂದ್ಬಿಡ್ತು. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯೋ ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.